ಇವರು ಏನು ಮಾಡ್ತಾರೆ, ಇವರ ಲಾಭಕ್ಕೋಸ್ಕರ, ಇವರ ಸ್ವಾರ್ಥಕ್ಕೋಸ್ಕರ, ಇವರ ರಾಜಕೀಯಕ್ಕೋಸ್ಕರ ಅಲ್ಲಿ ಧರ್ಮ ಸಂಘರ್ಷ ಅಂತ ಏನೋ ತಂದುಬಿಟ್ಟು ಸುಮ್ಮನೆ ಇಡೀ ಮಂಗಳೂರಿನ ವಾತಾವರಣವನ್ನು ಕೆಡಿಸಿ ಮನುಷ್ಯ ಮನುಷ್ಯರನ್ನು ನೋಡಿದ್ರೆ ಆಗಲ್ಲ. ಈ ಧರ್ಮದ ಕಾರಣ, ಧರ್ಮದ ಹೆಸರಲ್ಲಿ ಆ ಪರಿಸ್ಥಿತಿಗೆ ತಂದು ಈಗ ನೋಡಿದ್ರೆ, ಈಗ ನೋಡಿದ್ರೆ ಸತತವಾಗಿ ಹಿಂದೂ ಹೆಣ್ಣು ಮಕ್ಕಳನ್ನು, ಸತತವಾಗಿ ಹಿಂದೂ ಹೆಣ್ಣು ಮಕ್ಕಳನ್ನು ಹಿಂದುತ್ವದ ಹೆಸರಿನಲ್ಲಿ ವಂಚಿಸಿ ಮೋಸ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಧರ್ಮ ರಕ್ಷಣೆ ಹೆಸರಿನಲ್ಲಿ ಯಾಕೆ ಮಾಡ್ತೀರಾ? ನಿಮಗೆ ಯಾವ ನೈತಿಕತೆ ಇದೆ ಧರ್ಮ ರಕ್ಷಣೆ ಮಾಡೋದಕ್ಕೆ? ನಿಮಗೆ ಯಾವ ನೈತಿಕತೆ ಇದೆ ಹಿಂದುತ್ವದ ರಕ್ಷಣೆ ಮಾಡೋದಕ್ಕೆ? ನಿಮಗೆ ಯಾವ ನೈತಿಕತೆ ಇದೆ ಹಿಂದೂ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಭವಿಷ್ಯದ ಬಗ್ಗೆ ಮಾತಾಡೋದಕ್ಕೆ? ಮಾಡೋ ಕೆಲಸ ಇಲ್ದವನು ಅದನ್ನು ಗೆಣಸು ಕೆತ್ಕೊಂಡು ಕೂತಿದ್ನಂತೆ. ಆ ಕ್ಯಾರೆಕ್ಟ್ರು ಆ ಜಾತಿಗೆ ಸೇರಿದವು ಇವೆಲ್ಲ. ಏನು ಮನುಷ್ಯರ ಥರ ಬದುಕ್ತೀರಾ ಅಂದರೆ ನೀವು, ಹೊಟ್ಟೆಗೆ ಅನ್ನ ತಿಂತೀರಾ ನೀವು, ಟ್ವೀಟ್ ಮಾಡಿಬಿಡ್ತೀರಾ ಸಿದ್ದರಾಮಯ್ಯನ ಸೊಸೆ ಸಿದ್ದರಾಮಯ್ಯನ ಹೆಂಡತಿ ಹಂಗೆ ಟಾಯ್ಲೆಟ್ ಎಲ್ಲ ಆಯಿತು ಹಿಂಗಾದ್ರೆ ಬಿಡ್ತಿದ್ವು ಅಂತ ಹೇಳಿಬಿಟ್ಟು ನಿಮ್ಮ ಬಾಲಂಗೋಚಿಗಳೆಲ್ಲ ಇದಾವಲ್ಲ, ಯಾಕ್ರೋ ವಿಟ್ಲದ ಬಗ್ಗೆ ಮಾತಾಡ್ತಿಲ್ಲ ಸುಲಿಬಿಲೆ ಟೀಮ್ ಕಾಣಿಸ್ತಿಲ್ವೇನ್ರು? ಓ ನಿಮ್ಮ ಸಂಘಟನೆಯವರಂತನ ಬಲಂಗೋಚಿಗಳ. ನಮಸ್ತೆ ವಿಟ್ಲ, ದಕ್ಷಿಣ ಕನ್ನಡದ ವಿಟ್ಲ. ಅಲ್ಲಿ ಒಬ್ಬ ದಲಿತ ಬಾಲಕಿಯನ್ನು 5 ಜನ ಸಂಘ ಪರಿವಾರದ ಕಾರ್ಯಕರ್ತರು, RSS ಕಾರ್ಯಕರ್ತರು, ಹಿಂದೂಗಳ ರಕ್ಷಣೆಗೆ ಗುತ್ತಿಗೆ ಪಡೆದುಕೊಂಡಂತೆ ಆಡುತ್ತಿರುವವರು, ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತವರು, ಹಿಂದೂ ಅಲೈವ್ ಮ್ಯಾಟರ್ ಬಗ್ಗೆ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇರೋರು, ಹಿಂದುತ್ವ ಅಂತ ಹಿಂದುತ್ವನೇ ಉಸಿರಾಡುತ್ತಿರುವವರು, ಈ ದೇಶದ ಅಲ್ಪಸಂಖ್ಯಾತರನ್ನು ದೇಶ ಬಿಟ್ಟು ಕಳಿಸಿ ಈ ದೇಶವನ್ನು ಹಿಂದೂಗಳು ಮಾತ್ರ ವಾಸಿಸುವಂತೆ ಮಾಡ್ತೀವಿ ಅಂಥೇಳಿ ಕೆಚ್ಚೆದೆಯಿಂದ ಲಾಠಿ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡು ಹೊರಟವರು. ಸಂಘ ಪರಿವಾರದವರು, ಅವರ ಸಂಘ ಪರಿವಾರದ ಸದಸ್ಯರುಗಳು 5 ಜನ, ಸಂಘ ಪರಿವಾರದ ಸದಸ್ಯರು 5 ಜನ. ಅವ್ರ ಹೆಸರನ್ನು ನಾನು ನನಗೆ ಓದಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗೇನು ದೊಡ್ಡ ಮಹಾ ಸಾಧಕರಲ್ಲ ನೋಡಿ, ತಲೆಯಲ್ಲಿ ಇವ್ರ ಹೆಸರುಗಳು ಬರಲ್ಲ ನೋಡಿ. ಒಬ್ಬ ಮೂಡಿಬಿದ್ರೆ ಬೆರಿ ಪದವಿ ಅಂಥೇಳಿ ಅಲ್ಲಿನ ನಿವಾಸಿ, ಹೆಸರು ಅಕ್ಷಯ್ ದೇವಾಡಿಗ ಅಂತ, 24 ವರ್ಷ ಅವನಿಗೆ. ಇನ್ನೊಬ್ಬ ಬಾಯಾರು ಗ್ರಾಮದ ಕೊಜಪ್ಪ ನಿವಾಸಿ ಕಮಲಾಕ್ಷ ಬೆಳ್ಚಾಡ ಅಂತೇಳಿ, 30 ವರ್ಷದವನು. ಇನ್ನೊಬ್ಬ ಬೆರಿಪದವು ನಿವಾಸಿ ಸುಕುಮಾರ ಬೆಳ್ಚಾಳ ಅಂತ ಇನ್ನೊಂದಿಬ್ಬರು ಇದ್ದಾರೆ ಇವ್ರ ಜೊತೆ. ಇವರೇನು ಮಾಡ್ತಾರೆ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಂದು ಹೆಣ್ಣುಮಗಳನ್ನು, ಇದು ನೋಡಿ ಸ್ಟಾರ್ಟ್ ಆಗಿದ್ದು ಈಗ 2023 2019 ಆ ಹೆಣ್ಣುಮಗಳ ಮೇಲೆ, ಒಂದು ದಲಿತ ಬಾಲಕಿ ಮೇಲೆ ಅತ್ಯಾಚಾರ ಮಾಡ್ತಾ ಬರ್ತಾರೆ. ಮೊದಲಿಗೆ ಜಯಪ್ರಕಾಶ ಅನ್ನೋನು ಅವ್ರ ಸಂಬಂಧಿಕರ ಮನೇಲಿ ಅತ್ಯಾಚಾರ ಮಾಡುತ್ತಾನೆ ನೋಡಿ. ಇವೆಲ್ಲ ಅರೆಸ್ಟ್ ಆದಂಥ ಈ ಎಲ್ಲ ಹೆಸರುಗಳನ್ನು ಹೊರತುಪಡಿಸಿ ಒಂದಿಬ್ಬರು ಇದ್ದಾರಲ್ಲ, ಅದರಲ್ಲಿ ಒಬ್ಬ ಜಯಪ್ರಕಾಶ 2019 ಅತ್ಯಾಚಾರ ಮಾಡುತ್ತಾನೆ. ಅದಾದಮೇಲೆ ಮೊನ್ನೆ ಜನವರಿ ತಿಂಗಳಲ್ಲಿ ಅಕ್ಷಯ್, ಈ ಬೇರೆ ಪದವಿನ ಅಕ್ಷಯ್, ಇವನಿಗೊಂದು ಅಚ್ಚು ಅಂತ ಬೇರೆ ಅಡ್ಡ ಹೆಸರಂತೆ, ಇವನು 3 ಬಾರಿ ಅತ್ಯಾಚಾರ ಮಾಡುತ್ತಾನೆ ಬೇರೆ ಬೇರೆ ದಿನ. ಅದಾದಮೇಲೆ ಮೊನ್ನೆ ಮೇ ತಿಂಗಳಲ್ಲಿ ಬೇರೆ ಪದವು ರಾಜ ಅನ್ನೋನೊಬ್ಬ, ಇವನು ಅರೆಸ್ಟ್ ಆಗಲಿಲ್ಲ, ರಾಜ ಮತ್ತು ಜಯಪ್ರಕಾಶ ಅರೆಸ್ಟ್ ಆದರು, ನಿನ್ನೆ ಏನೋ ಅರೆಸ್ಟ್ ಆಗಿದ್ದಾರೆ ಅವರು. ಈ ಬಾ ಫೋನ್ ಮಾಡಿಬಿಟ್ಟು ಏನೋ ಮಾತಾಡಬೇಕು ನಿನ್ನ ಹತ್ರ ಅಂತ ಹೇಳಿಬಿಟ್ಟು ಒಂದು ಗುಡ್ಡ ಕರೆಸ್ಕತ್ತಾನಂತೆ. ಅಲ್ಲಿ ನಾನು ನಿನಗೆ ಮದುವೆ ಆಗ್ತೀನಿ, ಏನು ಬೇಕಾರಾಗಿರ್ಬೋದು, ನಿನ್ನೇ ಮದುವೆ ಆಗೋದು, ನಿನ್ನೇ ನನ್ನ ಜೀವ, ನಿನ್ನೇ ನನ್ನ ಪ್ರಾಣ ಅಂತ ಏನೋ ಪುಸಲಾಯಿಸಿ
ಅತ್ಯಾಚಾರ ಮಾಡುತ್ತಾನೆ. ಅದಾದಮೇಲೆ ಮೊನ್ನೆ ಜೂನ್ ತಿಂಗಳಲ್ಲಿ ಈ ಅಕ್ಷಯ್ ಸುಕುಮಾರ ಅನ್ನೋನ್ನ ಪರಿಚಯ ಮಾಡ್ಕೊಳ್ತಾನೆ. ಅವನು ಮದುವೆ ಆಗ್ತೀನಂತ, ಮತ್ತೆ ಈ ಹುಡುಗಿನ ನಾನು ಇನ್ನು ಮದುವೆ ಆಗ್ತೀನಿ ಅಂಥೇಳಿ ಅಲ್ಲೊಂದು ವಿದ್ಯಾರಣ್ಯ ಶಾಲೆ ಅಂತ ಇರುತ್ತೆ, ಆ ಗುಡ್ಡದ ಜಾಗದಲ್ಲಿ ಆ ಬಾಲಕಿನ ಅತ್ಯಾಚಾರ ಮಾಡ್ತಾನೆ. ಆಮೇಲೆ ಮೊನ್ನೆ ಮತ್ತೆ 28ನೇ ತಾರೀಕು 28/7/2023 ರಾತ್ರಿ ಹೊತ್ತು ಕಮಲಾಕ್ಷ ಬೆಳ್ಚಡ ಮದುವೆ ಆಗ್ತೀನಂತ ಭರವಸೆ ಕೊಟ್ಟು ಆ ಮನೆ, ಅವನ ಮನೆ ಇದೆಯಲ್ಲ ಬಾಯರ ಗ್ರಾಮದಲ್ಲಿ ಅವನ ಮನೆ ಇದೆ, ಅವ್ರ ಸಂಬಂಧಿಕರದು ಖಾಲಿ ಮನೆ, ಅಲ್ಲಿಗೆ ಆ ಹೆಣ್ಣುಮಗಳನ್ನು ಬರಕ್ಕೆ ಹೇಳ್ತಾನೆ. ಅಲ್ಲೂ ಕೂಡ ಬಲವಂತವಾಗಿ ಅತ್ಯಾಚಾರ ಮಾಡ್ತಾನೆ. ನೋಡಿ ಹೇಗೆ ಸತತವಾಗಿ ಒಂದು ಬಾಲಕಿಯನ್ನು ಯಾಮಾರಿಸಿ ಪುಸಲಾಯಿಸಿ ವಂಚಿಸಿ ರೇಪ್ ಮಾಡ್ತಾರೆ. ಎಲ್ಲ ಅರೆಸ್ಟ್ ಆಗಿದ್ದಾರೆ, ಎಲ್ಲರೂ ಸಂಘ ಪರಿವಾರದ ಕಾರ್ಯಕರ್ತರಂತೆ. ಆರಂಭದಲ್ಲಿ ಹೇಳಿದೆ ಇವ್ರದ್ದು ಡಿಸಿಗ್ನೇಷನ್ ಏನು, ಇವರೇನು ಹೋರಾಟ ಮಾಡುತ್ತಾರೆ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ, ಹಿಂದೂ ಹೆಣ್ಣು ಮಕ್ಕಳನ್ನು ಅಲ್ಪಸಂಖ್ಯಾತ ಸಮುದಾಯದವರು ಲವ್ ಜಿಹಾದ್ ಮಾಡ್ತಾರೆ, ಮತಾಂತರ ಮಾಡ್ತಾರೆ, ತಲೆ ಕೆಡಿಸ್ತಾರೆ, ತೋತು ಕೆಟ್ಟರವರು, ಅವ್ರ ಸಾಹಸಕ್ಕೆ ಹೋಗ್ಬೇಡಿ, ಇಸ್ಲಾಮೀಕರಣ, ಇಸ್ಲಾಂ ರಾಷ್ಟ್ರ, ನಾವಿದ್ದೀವಿ ನಿಮಗೆ, ನಿಮ್ಮ ರಕ್ಷಣೆಗೆ ನಾವಿದ್ದೇವೆ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವಿದ್ದೇವೆ ಅಂಥೇಳಿ ಸಮಾಜದ ಸ್ವಾಸ್ಥ್ಯವನ್ನು ಕದಡಿ ಮನುಷ್ಯರ ನಡುವೆ ದ್ವೇಷವನ್ನು ಹೆಚ್ಚಿಸಿ, ಒಂದು ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡ ಹೆಂಗಿತ್ತು ಅಂದರೆ ಮಹೇಂದ್ರ ಕುಮಾರ್ ಭಾಳ ಚೆನ್ನಾಗಿ ಹೇಳೋರು. ಈಗಿನ ಬ್ಯಾಂಕಿಂಗ್ ವ್ಯವಸ್ಥೆಯ ಸಿಸ್ಟಮ್ಮು ಮತ್ತು ಅದಕ್ಕೆ ಹೊಂದಿಕೊಂಡಂತಹ ಮತ್ತು ಅದರ ಅರಿವಿಲ್ಲದ ಕಾಲಘಟ್ಟ, ಏನೋ ಮನೆಗೇನೋ ಸ್ವಲ್ಪ ದುಡ್ಡು ಬೇಕು, ಇಲ್ಲ ಅದನ್ನು ಅಕ್ಕಿ ಬೇಕು, ಇಂದು ಏನೋ ಬೇಕು ಅಂದರೆ ಅಕ್ಕಪಕ್ಕದ ಮನೇಲಿ ಇಸ್ಕೊಳ್ಳಾರಂತೆ, ಕೈ ಸಾಲ ಕೊಡಿ, ಮುಸಲ್ಮಾನ ಹಿಂದೂ ಕ್ರೈಸ್ತ ಹಸಿವಿಗೆ ಧರ್ಮ ಇರಲಿಲ್ಲ, ಹೋಗ್ಬಿಟ್ಟು ಕೇಳಿಬಿಟ್ಟು ಒಂದು ಏನೋ ಸ್ವಲ್ಪ ಕಷ್ಟ ಇದೆ ದುಡ್ಡು ಕೊಡಿ. ಹಾಗೆ ಬದುಕ್ತಿದ್ದಂಥ ಮಂಗಳೂರು. ಇವ್ರು ಏನು ಮಾಡ್ತಾರೆ, ಇವರ ಲಾಭಕ್ಕೋಸ್ಕರ, ಇವರ ಸ್ವಾರ್ಥಕ್ಕೋಸ್ಕರ, ಇವರ ರಾಜಕೀಯಕ್ಕೋಸ್ಕರ ಅಲ್ಲಿ ಧರ್ಮ ಸಂಘರ್ಷ ಅಂತೇನೋ ಒಂದು ತಂದುಬಿಟ್ಟು ಸುಮ್ಮನೆ ಇಡೀ ಮಂಗಳೂರಿನ ವಾತಾವರಣವನ್ನು ಕೆಡಿಸಿ ಮನುಷ್ಯರನ್ನು ನೋಡಿದ್ರೆ ಆಗಲ್ಲ ಈ ಧರ್ಮದ ಕಾರಣ, ಧರ್ಮದ ಹೆಸರಲ್ಲಿ ಆ ಪರಿಸ್ಥಿತಿಗೆ ತಂದು ಈಗ ನೋಡಿದ್ರೆ ಸತತವಾಗಿ ಹಿಂದೂ ಹೆಣ್ಣು ಮಕ್ಕಳನ್ನು ಹಿಂದುತ್ವದ ಹೆಸರಿನಲ್ಲಿ ವಂಚಿಸಿ ಮೋಸ ಮಾಡ್ತಾಯಿದ್ದಾರೆ. ನೋಡಿ ಮೊನ್ನೆ ಪ್ರತೀಕ್ ಗೌಡ ಆಯಿತು, ಅದಾದಮೇಲೆ ಮೊನ್ನೆ ಇನ್ನೊಂದು ಯಾವುದೋ ಒಂದು ಮ್ಯಾಟ್ರ್ ಮಾತಾಡಿದೆ, ಈಗ ಇವರು ಯಾರಿಗೆ ಅಪಾಯ ಇದೆ ಒಂದು ಪ್ರೂಫ್ ತೋರಿಸಿ. ಒಬ್ಬ ಮುಸಲ್ಮಾನ ಒಂದು ಹಿಂದೂ ಹೆಣ್ಣು ಮಗಳನ್ನು ಅತ್ಯಾಚಾರ ಬಿಡಿ ಅದು ಆಮೇಲಿನ ಮಾತು, ಲವ್ ಮಾಡಿ ಮೋಸ ಮಾಡಿ ಬೀದಿಗೆ ಬಿಟ್ಟಿದ್ದು ಒಂದು ಉದಾಹರಣೆ ಕೊಡಿ, ಒಂದು ಕೊಡಿ. ನಾನು ಲಾಸ್ಟ್ 15 ದಿನದಲ್ಲಿ ಈ ಕಿರಾತಕರು ಹಿಂದೂ ಹೆಸರಲ್ಲಿ ಹಿಂದೂ ಹೆಣ್ಣುಮಕ್ಕಳನ್ನು ಮೋಸ ಮಾಡಿದ ನಾನು 4-5 ಘಟನೆಗಳನ್ನು ಹೇಳ್ತೀನಿ ಈ 15 ದಿನದಲ್ಲೇ 4-5 ಸ್ಟೋರಿ ಹೇಳ್ತೀನಿ ತೋರಿಸು. ಈ 15 ದಿನದಲ್ಲಿ ಒಬ್ಬ ಮುಸಲ್ಮಾನಿಂದ ವಂಚನೆಗೊಳಗಾದಂಥ ಒಬ್ಬ ಹಿಂದೂ ಹೆಣ್ಣುಮಗಳು ತೋರಿಸಿ, ಬೇಡ ಕಳೆದ 1 ವರ್ಷದಲ್ಲಿ ತೋರಿಸಿ. ಪ್ರತಿನಿತ್ಯ ಇವರು ಎಷ್ಟು ಮಾಡ್ತಾ ಇದ್ದಾರೆ, ಒಟ್ಟಾರೆ ಹಿಸ್ಟ್ರಿಯಲ್ಲಿ ಅವ್ರು ಎಷ್ಟು ಮಾಡಿದ್ದಾರೆ ತಗೋಬನ್ನಿ. ಲವ್ ಜಿಹಾದ್ ಮಾಡಿಬಿಡ್ತಾರೆ, ಮತಾಂತರ ಮಾಡಿಬಿಡ್ತಾರೆ, ತೋರಿಸಿ ಸರ್, ಎಕ್ಸಾಂಪಲ್ ತೋರಿಸಿ. ಮದುವೆ ಆಗಿಲ್ಲ ಅಂತ ನಾನು ಹೇಳಲ್ಲ, ಮದುವೆ ಆಗಿ ಚೆನ್ನಾಗಿರೋವಂಥ ಸ್ಟೋರಿಗಳು ಎಷ್ಟೋ ಇದ್ದಾವೆ, ಯಾರೋ ಅಲ್ಲೊಬ್ಬ ಇಲ್ಲೊಬ್ಬ ಮಾಡಿರ್ತಾನೆ ಅದನ್ನೇ ಇಡೀ ಭೂತದಂತೆ ಬಿಂಬಿಸಿ ನೀವು ಉಣ್ತಾ ಇದ್ದೀರಲ್ರೋ, ಅವ್ರು ಯಾರನ್ನೋ ವಿಲಂತಾರೆ ತೋರಿಸಿ ನೀವು ಹಾಳು ಮಾಡ್ತಿದ್ರಲ್ಲ ಹೆಣ್ಮಕ್ಳನ್ನ, ನೀವು ಬಲಿ ಹಾಕ್ತಾ ಇದ್ದೀರಲ್ಲ. ಈಗ ಈ ದಲಿತ ಹೆಣ್ಮಗಳ ಕೇಸಲ್ಲಿ ಒಂದಿಬ್ಬರು 4-5 ಜನರ ಮೇಲೆ ಫೋಕ್ಸೋ ಕೇಸು ಆಗಿದೆ, ಫೋಕ್ಸೋ
ಹಾಕಿದ್ದಾರೆ. ಮುಗಿತವ್ರ ಕತೆ. ಅವರು ಇನ್ನು ಸದ್ಯಕ್ಕೆ ಹೊರಗೆ ಬರೋ ಥರ ಕಾಣಿಸಲ್ಲ, ಮತ್ತು ಅವರು ಲೈಫ್ ಸ್ಪಾಯ್ಲೆ ಬಿಡಿ. ಆದರೆ ಇದನ್ನು ಧರ್ಮರಕ್ಷಣೆ ಹೆಸರಿನಲ್ಲಿ ಯಾಕೆ ಮಾಡ್ತೀರಾ? ನಿಮಗೆ ಯಾವ ನೈತಿಕತೆ ಇದೆ ಧರ್ಮರಕ್ಷಣೆ ಮಾಡೋದಕ್ಕೆ? ನಿಮಗೆ ಯಾವ ನೈತಿಕತೆ ಇದೆ ಹಿಂದುತ್ವದ ರಕ್ಷಣೆ ಮಾಡೋದಕ್ಕೆ? ನಿಮಗೆ ಯಾವ ನೈತಿಕತೆ ಇದೆ ಹಿಂದೂ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಭವಿಷ್ಯದ ಬಗ್ಗೆ ಮಾತಾಡೋದಕ್ಕೆ? ಮಾಡೋಕ್ಕೆ ಕೆಲಸ ಇಲ್ಲದವನು ಅದನ್ನು ಗೆಣಸು ಕೆತ್ಕೊಂಡು ಕೂತಿದ್ದನಂತೆ. ಆ ಕ್ಯಾರೆಕ್ಟ್ರು ಆ ಜಾತಿಗೆ ಸೇರಿದವು ಇವೆಲ್ಲ. ಈಗ ಮಾತಾಡಿ, ನನಗೆ ಬಹಳ ಆಶ್ಚರ್ಯ ಆಗ್ತಿದೆ. ಶೋಭಕರಣ್ ಲಜೆ, ಎಲ್ಲಿದ್ದೀಯವ ನೀನು? ಇನ್ನೂ ಉಡುಪಿ ಟಾಯ್ಲೆಟಿಂದ ಎದ್ದೇ ಬಂದಿಲ್ವಾ? ಟಾಯ್ಲೆಟಲ್ಲೇ ಟಿಕಾಣಿ ಓಡೋದ ನೀವೆಲ್ಲ, ಅಲ್ಲಿಂದ ಬರಲ್ವಾ ಈಗ ನೀವು? ಓಹ್, ಈ ಕೇಸಲ್ಲಿ ದಲಿತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ದಲಿತ ಬಾಲಕಿನ ಸತತವಾಗಿ ಅತ್ಯಾಚಾರ ಮಾಡಿದವರು ಮುಸಲ್ಮಾನರು ಅಲ್ವಲ್ಲ? ಸಾರಿ ಶೋಭಕರಣ್ ಲಜೆ, ನಿಮಗೆ ಸಂಬಂಧಪಡಲ್ಲ. ನೀವು ಉಡುಪಿ ಟಾಯ್ಲೆಟಲ್ಲೇ ರೀ. ಅಲ್ಲೇನೋ ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಏನೋ ವೀಡಿಯೋ ಗಿಡೆ ಅಂತ ಏನೋ ಗಲಾಟೆ ಮಾಡ್ಕೊಂಡಿರಲ್ಲ, ನೀವು ಅಲ್ಲಿನ ಟಾಯ್ಲೆಟಿಂದ ಎದ್ದು ಬರಲೇ ಬಿಡಿ, ಟಾಯ್ಲೆಟಲ್ಲೇ ಕೂತ್ಕೊಂಡಿರಿ. ಸಿ ಟಿ ರವಿ, ಎಲ್ಲಿದ್ದೀಯ ಮರೆಯ? ಬರೋ ದಲಿತ ಹೆಣ್ಮಗಳಪ್ಪ, ಹಿಂದೂ ಹೆಣ್ಮಗಳು, ಐದು ಜನ ಸತತವಾಗಿ ರೇಪ್ ಮಾಡಿದಾರಪ್ಪ. ತಂದೆ ಅಪ್ರಾಪ್ತ ಬಾಲಕಿ ಕಣಯ್ಯ, ವಯಸ್ಸು ಆಗಿಲ್ಲಪ್ಪ, ಅಪ್ರಾಪ್ತ ಬಾಲಕಿ. ಹಿಂದೂ, ನಿಮ್ಮ ಹಿಂದೂ ಸಂಘಟನೆಯ ಮಹಾನ್ ಸಾಧಕರು ಎಲ್ಲಿದೆಯೋ ಮರೆಯ. ಓ ಸಾರಿ ಸಾರಿ ಸಿಟಿ ರವಿ, ನೀನೇನು ಉಡುಪಿ ಟಾಯ್ಲೆಟಲ್ಲ ಹಿಂದೂ ಮುಸ್ಲಿಂ ಹೆಣ್ಮಕ್ಳದೇನೋ ವೀಡಿಯೋ ವಿಚಾರದಲ್ಲಿ ಪಾಪ ಅವರವರೇ ಸೆಟ್ಲ್ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಸೆಟ್ಲ್ ಮಾಡ್ಕೊಂಡ್ರು, ನಿನ್ನ ಹೋರಾಟಗಳು ಮುಗ್ದಿಲ್ವಲ್ಲ, ನೀನು ಉಡುಪಿ ಟಾಯ್ಲೆಟಿಂದ ಎದ್ದು ಬರ್ಬೇಡ, ಟಾಯ್ಲೆಟಲ್ಲಿ ಕೂತ್ಕೊಂಡಿರು. ತೇಜಸ್ವಿ ಸೂರ್ಯ, ಪಂಚರ್ಷಾಪ್, ಎಲ್ಲಿದೆಯೋ ಮರೆಯ. ಬಾರೋ ಬಾರೋ ಈ ಕಡೆ ಸ್ವಲ್ಪ ವಿಟ್ಲದ ಕಡೆ ಬಾರೋ, ಉಡುಪಿ ಟಾಯ್ಲೆಟಲ್ಲಿ ಎಷ್ಟೊತ್ತೋ ಕೂರ್ತೀಯ. ಆರಗ ಜನೇಂದ್ರ, ಎಲ್ಲಿದ್ದೀರಿ? ಓ ಎಲ್ಲಿದ್ದೀರಿ ಸ್ವಾಮಿ, ಎಲ್ಲಿದ್ದೀರಿ? ಅನಂತ್ ಕುಮಾರ್ ಹೆಗಡೆ, ಎಲ್ಲಿದ್ದೀರಪ್ಪ? ಈಶ್ವರಪ್ಪ, ಏನರು ನಿಮ್ಮ ನಾಲಿಗೆ? ಈಶ್ವರಪ್ಪನ ನಾಲಿಗೆನೇ ಭಯಾನಕ. ಇನ್ನು ಯಾಕೆ ಉಡುಪಿ ಟಾಯ್ಲೆಟಲ್ಲಿ ತಿಂತಾಯಿದ್ದೀರಾ? ಉಡುಪಿ ಟಾಯ್ಲೆಟಲ್ಲಿ ತಿನ್ನೋದನ್ನು ನಿಲ್ಲಿಸಿ ಸ್ವಲ್ಪ ವಿಟ್ಲದ ಕಡೆ ಬನ್ನಿರಪ್ಪ. ಹಿಂದೂ ಹೆಣ್ಮಗ್ಳಿಗೆ ಅನ್ಯಾಯ ಆಗಿದೆ, ಮುಸ್ಲಿಮರು ಮಾಡಬೇಕಿತ್ತಲ್ವಾ? ಸಾರಿ ಸಾರಿ ಪಪ್ಪ. ನೀ ಅನ್ಯಾಯ ಯಾರಿಂದ ಆಗುತ್ತೆ ಅನ್ನೋ ಆಧಾರದಲ್ಲಿ ರಾಜಕೀಯ ಮಾಡೋ ನಿಮಗೆ? ಪಾಪ ದಲಿತ ಬಾಲಕಿ ಆದ್ರೇನು, ಹಿಂದೂ ಹೆಣ್ಣು ಮಕ್ಕಳಾದ್ರೇನು, ರೇಪ್ ಮಾಡೋದನ್ನು ಹಿಂದೂ ಅಲ್ವಾ? ಎಕ್ಸ್ಕ್ಯೂಸ್, ಕ್ಷಮಿಸಿ ಕ್ಷಮಿಸಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಮುಸ್ಲಿಮ್ರು ಯಾರಾದ್ರು ಇದ್ದಾರಾ? ಅದು ಹುಡುಗಿ ಇರಬೇಕಾರಾಗಲಿ, ಹುಡುಗ ಬೇಕಾರಾಗಲಿ, ಒಳ್ಳೆ ಮುಸ್ಲಿಮನ್ನು ನೆರಳಿರಬೇಕು ಅಲ್ವಾ? ಏನು ಮನುಷ್ಯರ ಥರ ಬದುಕ್ತೀರಾ ಅಂದರೆ, ನೀವು ಹೊಟ್ಟೆಗೆ ಅನ್ನ ತಿಂತೀರಾ? ನೀವು ಟ್ವೀಟ್ ಮಾಡಿಬಿಡ್ತೀರಾ, ಸಿದ್ದರಾಮಯ್ಯನ ಸೊಸೆ ಸಿದ್ದರಾಮಯ್ಯನ ಹೆಂಡತಿ ಹಂಗೆ ಟಾಯ್ಲೆಟಲ್ಲಿ ಆಯಿತು, ಹಿಂಗಾದ್ರೆ ಬಿಡ್ತಿದ್ವು ಅಂತ ಹೇಳಿಬಿಟ್ಟು ನಿಮ್ಮ ಬಾಲಂಗೋಚಿಗಳೆಲ್ಲ ಇದಾವಲ್ಲ, ಯಾಕ್ರೋ ವಿಟ್ಲದ ಬಗ್ಗೆ ಮಾತಾಡ್ತಿಲ್ಲ? ಸುಲಿಬಿಲೆ ಟೀಮ್ ಕಾಣಿಸ್ತಿಲ್ವೇನ್ರು? ಓ ನಿಮ್ಮ ಸಂಘಟನೆಯವರಂತನಾ, ಬಾಲಂಗೋಚಿಗಳ ನಾಚಿಕೆ. ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿದ್ದು ನಮ್ಮ ಜನ ಲೆವೆಲ್ ಕರ್ನಾಟಕದಲ್ಲಿ ಏನು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಬರ್ತಾ ಇದೆ, ನಿಮ್ಮ ಕೈಯಲ್ಲಿ ಅಸ್ತ್ರ ಇದೆ. ಬುಡ ಸಮೇತ ಈ ವಂಚಕರನ್ನು ನಾಶ ಮಾಡಬೇಕು, ಈ ವಂಚಕರನ್ನು ಮುಗಿಸಾಕ್ಬೇಕು. ಅದೇ ಹೇಳ್ತೇವಲ್ಲ, ಸಿದ್ದರಾಮಯ್ಯನ ಮಗಳು, ಸಿದ್ದರಾಮಯ್ಯನ ಸೊಸೆ, ಸಿದ್ದರಾಮಯ್ಯನ ಹೆಂಡತಿ ಅಂತ ಮಾತಾಡೋರು. ಈಗ ನಿಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹೆಗ್ಗಡೆ, ಈಶ್ವರಪ್ಪ, ಜ್ಞಾನೇಂದ್ರ, ಸೂರ್ಯ, ಶೋಭಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಏನಾದರೂ ಇದೇ ಥರ ಏನಾದರೂ ಮಾಡಿದ್ರೆ, ಯಾರೊಬ್ಬರು ಟ್ವೀಟ್ ಮಾಡಿದ್ರಲ್ಲಪ್ಪ ನಿಮ್ಮ ಕಾರ್ಯಕರ್ತರು, ಆ ಥರ ಏನು ನಾವು ಹೇಳೋಕ್ಕೆ ಹೋಗಲ್ಲ. ಒಯ್ತದೊಂದು ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದಪ್ಪ. ಹಿಂಗಾಗ್ಬಿಟ್ರೆ ಅಂತಲ್ಲ, ಈ ಥರ ಯಾವ ಹೆಣ್ಣುಮಕ್ಳಿಗೆ ಆಗಬಾರ್ದು, ಯಾರ ಮನೆಯ ಹೆಣ್ಣುಮಕ್ಳಿಗೆ ಹೀಗಾಗಬಾರ್ದು, ಯಾರಿಗೂ ಈ ಥರ ಸಮಸ್ಯೆಗಳಾಗಬಾರ್ದು. ಯಾರು ಮಾಡ್ತಾರೋ ಅವ್ರಿಗೆ ಆದಷ್ಟು ಬೇಗ ಇದ್ಯಾವುದೋ ನೀ ಕೇಸು ಜೈಲು ಅದು ಇದಕ್ಕಿಂತ ಇಮ್ಮಿಡ್ ಮರಣದಂಡನೆ ಅಂತ ಶಿಕ್ಷೆಯನ್ನು ವಿಧಿಸುವಂತಹ ಸಂವಿಧಾನದ ತಿದ್ದುಪಡಿ ಆಗಬೇಕು. ಇತ್ತು ಕೆಲವು ಮಟ್ಟಿಗೆ ಆಗ್ತಾ ಇದೆ, ಆಗೋದು ಯಾವ ಕಾಲಕ್ಕೆ ಅನ್ನೋದೇ ಬೇಜಾರು.
ಆದರೂ ಸೊಗಡಿದೆ ಸಂವಿಧಾನದಲ್ಲಿ. ಹೇಗಿದೆ ಅಂದರೆ, ಒಂದು 10 ಜನ ನಿರಪರಾಧಿಗಳು ತಪ್ಪಿಸಿಕೊಂಡರು ಪರವಾಗಿಲ್ಲ, ಅಲ್ಲ ಸಾರಿ ಅದೇ ಅಪರಾಧಿಗಳು ತಪ್ಪಿಸಿಕೊಂಡರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಆ್ಯಂಗಲ್ನಲ್ಲಿ ನಮ್ಮ ಸಂವಿಧಾನ ಇದೆ. ಸೊ ಓಕೆ, ಇನ್ನಷ್ಟು ಏನಾದರೂ ಹಾರ್ಶ್ ಮಾಡ್ಬೋದಾ? ಅಲ್ಲೆಲ್ಲ ಸೌದಿ ಅರೇಬಿಯಾ ಕಂಟ್ರಿಗಳಲ್ಲೆಲ್ಲ ಅತ್ಯಾಚಾರ ಮಾಡಿಬಿಟ್ರೆ ಕಟ್ ಮಾಡಿಬಿಡ್ತಾರಂತೆ, ತಲೆನೇ ಕಟ್. ಅಯ್ಯೋ, ಮುಸ್ಲಿಂ ರಾಷ್ಟ್ರ, ಮುಸ್ಲಿಂ ಮುಸ್ಲಿಂ ಅಂತೀರ. ಇದೇ ಮುಸಲ್ಮಾನ ರಾಷ್ಟ್ರದಲ್ಲಿ ಅತ್ಯಾಚಾರ ಮಾಡಿದ್ರೆ ತಲೆ ಕಟ್ ಮಾಡಾಕ್ತಾರೆ. ಹಂಗಾಗಿ ಅಲ್ಲಿ ಏನು ನಡೆಯೋದೇ ಇಲ್ಲ. ಅತ್ಯಾಚಾರ ಮಾಡಿದ್ರೆ ಕಲ್ಲಲ್ಲಿ ಹೊಡೆದು ಸಹಿಸ್ತಾರೆ, ಕಾನೂನಲ್ಲಿಂದು. ಹಾಗಾಗಿ ಅಲ್ಲಿ ಅತ್ಯಾಚಾರದ ಪ್ರಕರಣಗಳೇ ದಾಖಲಾಗಲ್ಲ. ಇಲ್ಲೇನಿಲ್ಲ, ಅತ್ಯಾಚಾರ ಮಾಡ್ತಾನೆ, ಏ ನಾ ಸಂಘಟನೆಯವನು ಇನ್ನೊಂದು ಅಂತ ಹೇಳ್ಬಿಟ್ಟು ಆರಾಮಾಗಿ ಹೊರಗೆ ಬಂದು ಓಡಾಡ್ತಿರ್ತಾನೆ. ಅದು ಆಗಿಲ್ಲ ಅಂದರೆ ಉಮೇಶ್ ರೆಡ್ಡಿ ಹೆಂಗಯ್ಯ ಒಂದು 28 ರೇಪ್ಗಳು ಮಾಡ್ತಿದ್ದ? ಹೋಗೋ ಬಾ ರೇಪ್ ಮಾಡು, ಹೋಗೋ ಬಾ ರೇಪ್ ಮಾಡು, ಹೋಗೋ ಬಾ ರೇಪ್ ಮಾಡು, ಕೊಲೆ ಮಾಡು, ಆರಾಮಲ್ಲಿರು. ಒಂದೊಂದ್ಸಲ ಈ ನಿರಪರಾಧಿ ಅನ್ನೋರ ಮೇಲಿರೋ ಕನ್ಸರ್ನಿಂದ ಅದೆಷ್ಟೋ ಅಪರಾಧಗಳು ಹೋಗ್ಬಿಡ್ತವೆ. ಏನಾದರೂ ಇಲ್ಲಿ ಚೇಂಜ್ ಮಾಡಿಸ್ ಮಾಡೋಕ್ಕಾಗತ್ತಾ? ಮಹಾದೇವ ನೇರಿದ್ರೆ, ಮೇಧಾವಿಗಳಿದ್ರೆ ಮಾಡಿ, ಅದರ ಬಗ್ಗೆ ನೋ ಟಾಕ್. ನಿಮ್ಮ ನಿಮ್ಮ ಮನೆಯ ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ನಿಮ್ಮ ಸಂಘಟನೆಯವರು ಏನಾದರೂ ಮಾಡಿದರೂ ಕ್ಷಮೆ ಇದೆ ಅಲ್ವಾ? ಅಪರಾಧಿ ಬೇರೆ ಧರ್ಮದವನು ಆದರೆ ಮಾತ್ರ, ಆರೋಪಿ ಬೇರೆ ಧರ್ಮದವನು ಆದರೆ ಮಾತ್ರ ನಿಮ್ಮ ಚೀತ್ಕಾರ, ನಿಮ್ಮ ಹಾಹಾಕಾರ, ನಿಮ್ಮ ಗರ್ಜನೆ ಕಾರಣ ರಾಜಕೀಯ. ಸತ್ತೋದ ಮೇಲೂ ನೀವು ರಾಜಕೀಯ ಮಾಡ್ತೀರಾ? ಸತ್ತ ಸಮಾಧಿಯಾಗಿ ಕೆಲವನು ಸುಡ್ಬೋದು, ಕೆಲವನು ಹೂಳ್ಬೋದು, ಆಗಲೂ ರಾಜಕೀಯನೇ ಮಾಡ್ತೀರಾ? ಈ ಸೆನ್ಸ್ ನಿಮ್ಮಲ್ಲಿರಲಿ. ಮೊದಲು ಮಾನವನಾಗು, ಮೊದಲು ಮನುಷ್ಯನಾಗು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.